ಆತ್ಮೀಯರು ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಶಾಲೆ ಅಥವಾ ಕಾಲೇಜಿನ ವಿದ್ಯಾರ್ಥಿಗಳು ವಿವಿಧ ನ್ಯಾಷನಲ್ ಲೆವೆಲ್ ಒಂದು ಸ್ಕಾಲರ್ಶಿಪ್ಸಿಗೆ ಅಪ್ಲೈಯನ್ನು ಮಾಡಿರ್ತಾರೆ ಅಂದರೆ ರಾಷ್ಟ್ರೀಯ ಮಟ್ಟದ ಸ್ಕಾಲರ್ಶಿಪ್ಸು ಸೊ ಈ ರೀತಿ ಒಂದು ಸ್ಕಾಲರ್ಶಿಪ್ಸನ್ನು ಅಪ್ಲೈ ಮಾಡಿದಾಗ ನಾವು ಈ ಎನ್ ಎಸ್ ಪಿ ಪೋರ್ಟಲ್ನಲ್ಲಿ ಇನ್ಸ್ಟಿಟ್ಯೂಟ್ ಲಾಗಿನ್ ಅಡಿಯಲ್ಲಿ ನಾವು ಆ ಒಂದು ಅಪ್ಲಿಕೇಶನ್ಸ್ಗೆ ಆ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ಗಳನ್ನು ನಾವು ವೆರಿಫೈ ಮಾಡಬೇಕು ಅಂದರೆ ಆ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫ್ರೆಶ್ ಆಗಿರ್ಬೋದು ಅಥವಾ ಆ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ರಿನ್ಯೂವಲ್ ಆಗಿರ್ಬೋದು ಸೊ ಎರಡೂ ರೀತಿಯ ಒಂದು ಅಪ್ಲಿಕೇಶನ್ಸನ್ನು ಮಕ್ಕಳು ಅಪ್ಲೈ ಮಾಡಿದಾಗ ನಾವು ನಮ್ಮ ಇನ್ಸ್ಟಿಟ್ಯೂಟ್ ಲಾಗಿನ್ನಲ್ಲಿ ಆ ಒಂದು ಅಪ್ಲಿಕೇಶನನ್ನು ನಾವು ವೆರಿಫೈ ಮಾಡಬೇಕು ಸೊ ವೆರಿಫೈ ಮಾಡಿ ಸಬ್ಮಿಟ್ ಮಾಡಿದಾಗ ಅಲ್ಲಿ ಆ ಒಂದು ಸ್ಕಾಲರ್ಶಿಪ್ ಸಾಂಕ್ಷನ್ ಆಗುವಂಥ ಪ್ರೊಸೆಸ್ ಕಂಟಿನ್ಯೂ ಆಗ್ತದೆ ಸೊ ಹಾಗಾದರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ಎನ್ ಎಸ್ ಪಿ ಅಡಿಯಲ್ಲಿ ಬರುವಂಥ ಸ್ಕಾಲರ್ಶಿಪ್ಗಳಿಗೆ ಅಪ್ಲೈ ಮಾಡಿದಾಗ ನಾವು ಯಾವ ರೀತಿ ನಮ್ಮ ಇನ್ಸ್ಟಿಟ್ಯೂಟ್ ಲಾಗಿನಲ್ಲಿ ವೆರಿಫೈ ಮಾಡಬೇಕು ಸ್ಟೆಪ್ ಸ್ಟೆಪ್ ಈ ಒಂದು ಡಿಸ್ಕಷನನ್ನು ಈ ವಿಡಿಯೋದಲ್ಲಿ ನಾವು ಮಾಡ್ತೇವೆ ಸೊ ಆದ್ಮೇರಿ ಅದಕ್ಕಿಂತ ಮುಂಚೆ ಯಾವೆಲ್ಲ ಸ್ಕಾಲರ್ಶಿಪ್ಸ್ಗಳು ಈ ಒಂದು ಎನ್ ಎಸ್ ಪಿ ಅಡಿಯಲ್ಲಿ ಬರ್ತದೆ ಸೊ ಅದನ್ನು ನಾವು ನೋಡ್ತಾ ಹೋಗೋಣ ಸೊ ಒಂದಿಷ್ಟು ಎಕ್ಸಾಂಪಲ್ಸನ್ನು ಕೊಡ್ತೀನಿ ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಸೊ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಸ್ ಅಂತ ಬಂದಾಗ ಇಲ್ಲಿ ಇಲ್ಲಿ ನೋಡಿ ಡಿಸಾಬಿಲಿಟಿ ಇರ್ಬೋದು ಹೈಯರ್ ಎಜುಕೇಷನ್ ಇರ್ಬೋದು ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಡಿಸ್ಯಾಬಿಲಿಟಿ ಇರ್ಬೋದು ಮೈನಾರಿಟಿ ಅಫೇರ್ಸ್ನಲ್ಲಿ ಲೇಬರ್ ಒಂದು ಅಡಿಯಲ್ಲಿ ವರ್ಕರ್ಸ್ ಐ ಡಿ ಮುಖಾಂತರ ಲೇಬರ್ಸ್ ಮಕ್ಕಳಿಗೆ ಒಂದಿಷ್ಟು ಸ್ಕಾಲರ್ಶಿಪ್ಸ್ ಕೂಡ ಇರ್ತದೆ ಆಮೇಲೆ ಡಿಸಬ ಮತ್ತೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಫಾರ್ ಪ್ರೀ ಮ್ಯಾಟ್ರಿಕ್ನಲ್ಲಿ ಪ್ರೀ ಮ್ಯಾಟ್ರಿಕ್ನಲ್ಲಿ ಕೂಡ ಡಿಸಬಿಲಿಟಿ ಮೈನಾರಿಟಿ ಅಫೇರ್ಸು ಲೇಬರ್ಸು ಸ್ಕೂಲ್ ಎಜುಕೇಷನ್ ಅಡಿಯಲ್ಲಿ ಅಂದರೆ ಇವುಗಳಲ್ಲಿ ಅಡಿಯಲ್ಲಿ ಸಾಕಷ್ಟು ಸ್ಕಾಲರ್ಶಿಪ್ಸ್ಗಳು ಎನ್ ಎಸ್ ಪಿ ಅಡಿಯಲ್ಲಿ ಬರ್ತವೆ ಇದನ್ನು ಹೊರತುಪಡಿಸಿ ನೋಡಿ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟು ಸೊ ಟ್ರೈಬಲ್ ಅಫೇರ್ಸ್ ಇರ್ಬೋದು ಸೊ ಆಮೇಲೆ ಎನ್ ಟಿ ಎಸ್ ಸಿ ಎನ್ ಎಮ್ ಎಮ್ ಎಸ್ಸು ಒಟ್ಟೆ ಒಟ್ಟಾರಿಯಾಗಿ ಈ ಒಂದು ರಾಷ್ಟ್ರೀಯ ಮಟ್ಟದ ಒಂದು ಸ್ಕಾಲರ್ಶಿಪ್ಸ್ಗಳನ್ನು ಆ್ಯಕ್ಸಸ್ ಮಾಡಬೇಕಾದಾಗ ಇಲ್ಲಿ ಎನ್ ಎಸ್ ಪಿ ಪೋರ್ಟಲ್ನಲ್ಲಿ ಇನ್ಸ್ಟಿಟ್ಯೂಟ್ ಲಾಗಿನ್ನಲ್ಲಿ ಆ ಮಕ್ಕಳ ಸ್ಕಾಲರ್ಶಿಪ್ಗೆ ಅಪ್ರೂವಲನ್ನು ಕೊಡಬೇಕು ಅಥವಾ ಆ ಅಪ್ಲಿಕೇಶನ್ಸ್ಗಳಿಗೆ ವೆರಿಫೈ ನಾವು ಮಾಡಬೇಕು ಈಗಾಗಲೇ ನಾನು ಹೇಳಿದ್ದೀನಿ ಇಲ್ಲಿ ಅಪ್ಲಿಕೇಶನ್ಸ್ ಎರಡೂ ಬರ್ತದೆ ಒಂದು ಫ್ರೆಶ್ ಅಪ್ಲಿಕೇಶನ್ನು ಮತ್ತೊಂದು ರಿನ್ಯೂವಲ್ ಅಪ್ಲಿಕೇಶನ್ ಫ್ರೆಶ್ ಅಪ್ಲಿಕೇಶನ್ ಬಂದಾಗಲೂ ಕೂಡ ನಾವು ಅಲ್ಲಿ ವೆರಿಫೈ ಮಾಡಬೇಕು ಇನ್ನೂ ರಿನ್ಯೂವಲ್ ಬಂದಾಗಲೂ ಕೂಡ ವೆರಿಫೈ ನಾವು ಮಾಡಬೇಕಾಗ್ತದೆ ಸೊ ನೋಡ್ತಾ ಹೋಗೋಣ ಯಾವ ರೀತಿ ಮಾಡಬೇಕು ಆದ ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಒಂದು ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ಎಸ್ ಇಲ್ಲಿ ಗೂಗಲ್ ಸರ್ಚ್ ಇಂಜನ್ನಲ್ಲಿ ನೀವು ಎನ್ ಎಸ್ ಪಿ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ ಈ ರೀತಿ ಸರ್ಚನ್ನು ಕೊಟ್ಟಾಗ ನಮಗೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಹೋಮ್ ಅಂತ ಒಂದು ಸರ್ಚ್ ರಿಸಲ್ಟ್ ಬರ್ತದೆ ಸೊ ಈ ಈ ಒಂದು ಸರ್ಚ್ ರಿಸಲ್ಟನ್ನು ಕ್ಲಿಕ್ ಮಾಡಿದಾಗ ನಮಗೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಗೌರ್ಮೆಂಟ್ ಆಫ್ ಇಂಡಿಯಾದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಇಲ್ಲಿ ಓಪನ್ ಆಗುತ್ತೆ ಸೊ ಆದ ಈ ಒಂದು ಪೋರ್ಟಲ್ನಲ್ಲಿ ಇನ್ಸ್ಟಿಟ್ಯೂಟ್ ಆಗಿ ಯಾವ ರೀತಿ ಲಾಗಿನ್ ಆಗಬೇಕು ಈಗಾಗಲೇ ನಾನು ನಮ್ಮ ಒಂದು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೇನೆ ನಮ್ಮ ಒಂದು ಚಾನಲ್ನಲ್ಲಿ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ ಪ್ಲೇ ಲಿಸ್ಟ್ನಲ್ಲಿ ಎನ್ ಎಸ್ ಪಿ ಅಂತ ಒಂದು ಪ್ಲೇ ಲಿಸ್ಟ್ ಇದೆ ಅದರಲ್ಲಿ ನೀವು ಅದನ್ನು ನೋಡ್ಬೋದು ಆ ಒಂದು ಹೌ ಟು ಕ್ರಿಯೆ

ನಿಮಗೆ ಈ ರೀತಿ ಮತ್ತೊಂದು ಹೋಮ್ ಸ್ಕ್ರೀನ್ ಓಪನ್ ಆಗುತ್ತೆ ನಮ್ಮ ಶಾಲೆಯ ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲಿನ ಹೋಮ್ ಪೇಜ್ ಸೊ ಇಲ್ಲಿ ಒಂದು ಬಂದಾಗ ತಾವೆಲ್ಲ ಗಮನಿಸ್ತಾ ಇದ್ದೀರಿ ಏನೆಲ್ಲ ಒಂದು ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅಪ್ಡೇಟ್ ಆಗಿರುವಂಥದ್ದು ಇಲ್ಲಿ ನಮಗೆ ಲೆಫ್ಟ್ ಸೈಡಲ್ಲಿ ಒಂದು ಇದೆ ವೆಲ್ಕಮ್ ಟು ಅವರ್ ಸ್ಕೂಲ್ ಅಂತ ಬರುತ್ತೆ ಸ್ಕೂಲ್ ಅಡ್ರೆಸ್ ಎಲ್ಲ ಇದೆ ಇಲ್ಲಿ ಒಂದು ಅಡ್ಮಿನಿಸ್ಟ್ರೇಷನ್ನು ಎರಡನೇದು ವೆರಿಫಿಕೇಷನ್ ಅಂತ ಇದೆ ಸೊ ಆದ ವೆರಿಫಿಕೇಷನ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ ಈ ರೀತಿ ವೆರಿಫಿಕೇಷನ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ತಾವೆಲ್ಲ ಗಮನಿಸ್ತಾ ಇದ್ದೀರಿ ಏನೆಲ್ಲ ವೆರಿಫೈ ಮಾಡ್ಬೋದು ಅಂತ ಒಂದು ಅಪ್ಲಿಕೇಶನ್ ವೆರಿಫಿಕೇಶನ್ ಇದೆ ಎರಡನೇದು ಅಪ್ಲಿಕೇಶನ್ ರಿ ಅಂತ ಇದೆ ಅಪ್ಲಿಕೇಶನ್ ರಿವೆರಿ ವೆರಿಫಿಕೇಷನ್ ಅಪ್ಲಿಕೇಶನ್ ವೆರಿಫಿಕೇಶನ್ ಅಂದರೆ ಫ್ರೆಶ್ ಆಗಿ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದಾಗ ಆ ಒಂದು ಮಗುವಿನ ಸ್ಕಾಲರ್ಶಿಪ್ ಅದು ಏನು ಅಪ್ಲಿಕೇಶನ್ ಇರುತ್ತೆ ನಮ್ಮ ಒಂದು ಲಾಗಿನ್ ಅಡಿಯಲ್ಲಿ ಬರುತ್ತೆ ಅದನ್ನು ವೆರಿಫೈ ಮಾಡಬೇಕು ದಟ್ ಈಸ್ ಫಾರ್ ಫ್ರೆಶ್ ಅಪ್ಲಿಕೇಶನ್ ವಿ ಹ್ಯಾವ್ ಟು ಚೂಸ್ ಫಸ್ಟ್ ಆಪ್ಷನು ಆಮೇಲೆ ಅಪ್ಲಿಕೇಶನ್ ವೆರಿಫಿಕೇಶನ್ ವೆರಿಫಿಕೇಷನ್ ಅಂತಿದೆ ಅಂದರೆ ಈಗಾಗಲೇ ಕಳೆದ ಒಂದು ಶೈಕ್ಷಣಿಕ ವರ್ಷಗಳಲ್ಲಿ ಆ ಸ್ಕಾಲರ್ಶಿಪ್ ಅಡಿಯಲ್ಲಿ ಮಗು ಸ್ಕಾಲರ್ಶಿಪ್ಪನ್ನು ತೆಗೆದುಕೊಂಡಿರುತ್ತೆ ಬಟ್ ಆ ಒಂದು ಸ್ಕಾಲರ್ಶಿಪ್ಪನ್ನು ರಿನುವಲ್ ಮಾಡುವಂಥ ನಿಟ್ಟಿನಲ್ಲಿ ಅಪ್ಲಿಕೇಶನನ್ನು ಅಪ್ಲೈ ಮಾಡಿರುತ್ತೆ ನಮ್ಮ ಶಾಲೆ ಅಥವಾ ಕಾಲೇಜಿನ ಮಗು ಸೊ ಈ ರೀತಿ ಅಪ್ಲೈ ಮಾಡಿದಾಗ ನಾವು ಅಪ್ಲಿಕೇಶನ್ ರಿನ್ಯೂವಲ್ ವೆರಿಫಿಕೇಷನನ್ನು ನಾವು ಇಲ್ಲಿ ಮಾಡಬೇಕು ಸೊ ಎರಡೂ ವಿಂಗ್ನಲ್ಲಿ ಇಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಸೊ ಬನ್ನಿ ಸ್ನೇಹಿತರು ನೋಡೋಣ ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ಆಗಿ ಅಪ್ಲಿಕೇಶನ್ ರಿನುವಲ್ ವೆರಿಫಿಕೇಷನನ್ನು ನಿಮಗೆ ಮಾಡಿ ತೋರಿಸ್ತೇನೆ ಸೊ ಅಪ್ನಿ ಅಪ್ಲಿಕೇಶನ್ ರಿನುವಲ್ ವೆರಿಫಿಕೇಷನ್ ಅಂತ ನಾವು ಕ್ಲಿಕ್ ಮಾಡಿದ ಕೂಡಲೇ ನಮಗೆ ರಿನ್ಯೂವಲ್ಗಾಗಿ ಮತ್ತೊಂದು ಸ್ಕ್ರೀನ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ ಸೊ ನೋಡೋಣ ಅಲ್ಲಿ ಏನೆಲ್ಲ ಮಾಹಿತಿಯನ್ನು ನಾವು ಅಲ್ಲಿ ಎಂಟ್ರಿ ಮಾಡಬೇಕು ಲಾಗಿನ್ ಆಗಲಿಕ್ಕೆ ಸೊ ಆದ್ಮೇಲೆ ಇಲ್ಲಿ ನಾನು ಅಪ್ಲಿಕೇಶನ್ ರಿನ್ಯೂವಲ್ ವೆರಿಫಿಕೇಶನ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ನಮಗೆ ಪ್ಲೀಸ್ ಎಂಟರ್ ಫೈವ್ ಡಿಜಿಟ್ ಒ ಟಿ ಪಿ ಅಂತ ಬರುತ್ತೆ ಸೊ ಆದಮೇಲೆ ಇಲ್ಲಿ ನಿಮ್ಮ ಯಾವ ನಂಬರ್ನಿಂದ ನೀವು ಇಲ್ಲಿ ಲಾಗಿನ್ ಆಗಿರ್ತೀರಿ ಉದಾಹರಣೆ ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಅಂತ ಆ ಒಬ್ ಆ ನೋಡಲ್ ಆಫೀಸರ್ ಒಂದು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಕನ್ಫರ್ಮ್ ಮಾಡಿದಾಗ ಮಾತ್ರ ಆ ಒಂದು ವೆರಿಫಿಕೇಷನನ್ನು ಮಾಡಲಿಕ್ಕೆ ಸಾಧ್ಯ ಸೊ ಆದ್ಮೇಲೆ ಇಲ್ಲಿ ನಾನು ಆ ಒಂದು ಫೈವ್ ಡಿಜಿಟ್ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಕನ್ಫರ್ಮ್ ಮಾಡಿದ್ದೀನಿ ಕನ್ಫರ್ಮ್ ಮಾಡಿದ ಕೂಡಲೇ ನೋಡಿ ಯಾವೆಲ್ಲ ವಿದ್ಯಾರ್ಥಿಗಳು ಈ ಒಂದು ರಿನ್ಯೂವಲ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದಾರೆ ಆ ವಿದ್ಯಾರ್ಥಿಗಳ ಲಿಸ್ಟ್ ಇಲ್ಲಿ ಬರುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಫ್ರೆಶ್ ಅಪ್ಲಿಕೇಶನ್ ಹಾಕಿರ್ತಾರೆ ಸ್ಕಾಲ ಎನ್ ಎಸ್ ಪಿ ಸ್ಕಾಲರ್ಶಿಪ್ಪು ಅದು ಕೂಡ ಅಲ್ಲಿ ಆ ರೀತಿ ಬರುತ್ತೆ ನಾನು ಇಲ್ಲಿ ಅಪ್ಲಿಕೇಟ್ ರಿನುವಲ್ ತೆಗೆದುಕೊಂಡಿದ್ದೇನೆ ಸೊ ರಿನ್ಯೂವಲ್ಗಾಗಿ ಅಪ್ಲೈ ಮಾಡಿರುವಂಥ ಮಕ್ಕಳ ಪಟ್ಟಿ ಬಂತು ಸೊ ಆದ್ಮೇಲೆ ಇಲ್ಲಿ ನೋಡಿ ಯಾ ಈ ಒಂದು ಮಗುವಿನ ಮುಂದೆ ವ್ಯೂವ್ ಡಿಟೇಲ್ಸ್ ಅಂತ ಒಂದು ಆಪ್ಷನ್ಸ್ ಇದೆ ಇಲ್ಲಿ ನಾವು ವ್ಯೂ ಡೀಟೇಲ್ಸ್ ಎಂಬ ಆಪ್ಷನ್ಸನ್ನು ನಾವು ಇಲ್ಲಿ ಕ್ಲಿಕ್ ಮಾಡಬೇಕು ಈ ರೀತಿ ವ್ಯೂ ಡಿಟೇಲ್ಸ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಆ ಮಗುವಿನ ಒಂದು ಇನ್ಫಾರ್ಮೇಷನ್ ನಮಗೆ ಬರ್ತದೆ ಸೊ ಇದನ್ನು ನಾವು ಸ್ಕ್ರೋಲ್ ಮಾಡ್ತಾ ಹೋಗಬೇಕು ಸ್ಕ್ರೋಲ್ ಮಾಡ್ತಾ ಹೋಗಿ ಈಗ ನಾವು ಬಿಫೋರ್ ವೆರಿಫಿಕೇಶನ್ ವಾಟ್ ವಿ ಹ್ಯಾವ್ ಟು ಡೂ ಅಂದರೆ ಇಲ್ಲಿ ಅಡ್ಮಿಷನ್ ಫೀಸು ಶಾಲೆಯಿಂದ ತೆಗೆದುಕೊಂಡಿರುವಂಥದ್ದು ಅಡ್ಮಿಷನ್ ಫೀಸು ಟ್ಯೂಷನ್ ಫೀ ಮತ್ತು ಮೇಂಟೆನೆನ್ಸ್ ಅಲೌನ್ಸ್ ಏನಾದರೂ ಇದ್ದರೆ ಅದನ್ನು ನಾವು ಎಂಟ್ರಿ ಮಾಡಬೇಕು ಸೊ ಅದನ್ನು ಎಂಟ್ರಿ ಆಲ್ರೆಡಿ ಅಲ್ಲಿ ಡಿಫಾಲ್ಟ್ ಆಗಿ ಒಂದಿಷ್ಟು ಎಂಟ್ರಿ ಆಗಿರುತ್ತೆ ಅದು ಅದನ್ನು ನಾವು ಎಡಿಟ್ ಮಾಡಲಿಕ್ಕೆ ಸಾಧ್ಯ ಇದೆ ಇದಾದಮೇಲೆ ನೋಡಿ ಕೆಳಗಡೆ ಫಾರ್ ಟೋಟಲ್ ಸ್ಕಾಲರ್ಶಿಪ್ ಅಮೌಂಟ್ ಮೋರ್ ದೆನ್ ಫಿಫ್ಟಿ ಥೌಸಂಡ್ ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಈಸ್ ರಿಕ್ವೈರ್ಡ್ ಫಿಫ್ಟಿ ತೌಸಂಡ್ಗಿಂತ ಹೆಚ್ಚಿನ ಸ್ಕಾಲರ್ಶಿಪ್ ನಿಮಗೆ ಬರ್ತಾ ಇದ್ದರೆ ನಾವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗ್ತದೆ ಇನ್ ಕೇಸ್ ಆಫ್ ಮಿನಿಸ್ಟ್ರಿ ಆಫ್ ಲೇಬರ್ ಸ್ಕೀಮ್ ಫಾರ್ ಚಿಲ್ಡ್ರನ್ ಆಫ್ ಬಿಡ್ ಸೈನ್ ಎಲ್ ಡಿ ಎಸ್ ಎಮ್ ವರ್ಕರ್ಸ್ ದ ಇನ್ಸ್ಟಿಟ್ಯೂಟ್ ಹ್ಯಾಸ್ ಟು ರಿಟೈನ್ ಎ ಕಾಪಿ ಆಫ್ ದ ಐ ಡಿ ಕಾರ್ಡ್ ಆಫ್ ದ ಪೇರೆಂಟ್ಸ್ ಸೊ ಒಂದ್ ವೇಳೆ ಈ ಒಂದು ಅಡಿಯಲ್ಲಿ ಸ್ಕಾಲರ್ಶಿಪ್ಸನ್ನು ಮಗು ತೆಗೆದುಕೊಳ್ತಾ ಇದ್ದರೆ ಇಲ್ಲಿ ಇನ್ಸ್ಟಿಟ್ಯೂಟ್ ಲೆವೆಲ್ನಲ್ಲಿ ನಾವು ಪೇರೆಂಟ್ಸ್ನ ಐ ಡಿ ಕಾರ್ಡನ್ನು ಕೂಡ ನಾವು ಇಟ್ಕೊಳ್ಬೇಕಾಗ್ತದೆ ಫಿಫ್ಟಿ ತೌಸಂಡ್ಗಿಂತ ಕಡಿಮೆ ಸ್ಕಾಲರ್ಶಿಪ್ ಇದ್ದರೆ ಯಾವುದೇ ರೀತಿಯ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡುವ ಅವಶ್ಯಕತೆ ಇಲ್ಲ ಸೊ ಇದಾದ ಮೇಲೆ ನೋಡಿ ರಿಮಾರ್ಕ್ ಬರಿ ಪ್ಲೀಸ್ ಪ್ರೊವೈಡ್ ಅಪ್ರೋಪ್ರಿಯೇಟ್ ರಿಮಾರ್ಕ್ ಇಲ್ಲಿ ನಾವು ರಿಮಾರ್ಕ್ ಬರಿಬೇಕು ಅಂದ್ರೆ ಸದರಿ ವಿದ್ಯಾರ್ಥಿ ಇವು ಈ ಒಂದು ತರಗತಿಯಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಸ್ಟಡಿಯನ್ನು ಮಾಡ್ತಾ ಇದ್ದು ಇಲ್ಲಿ ಪ್ರೊವೈಡ್ ಮಾಡಿರುವಂಥ ಎಲ್ಲ ಇನ್ಫಾರ್ಮೇಷನ್ ಸರಿ ಇದೆ ಅಂತ ನಾವು ಇಲ್ಲಿ ರಿಮಾರ್ಕನ್ನು ಬರಿಬೇಕಾಗ್ತದೆ ಮ್ಯಾಕ್ಸಿಮಮ್ ಲೆಂತ್ ಅಪ್ ಟು ಟು ಫಾರ್ಟಿ ಕ್ಯಾರೆಕ್ಟರ್ವರೆಗೆ ನಾವು ಬರಿ ಬರಿಬೋದು ಇದಾದ ಮೇಲೆ ನೋಡಿ ಇಲ್ಲಿ ಚೆಕ್ ಮಾರ್ಕನ್ನು ಮಾಡಬೇಕು ಇಲ್ಲಿ ಒಂದು ಆಲ್ ಡಾಕ್ಯುಮೆಂಟ್ಸ್ ಫಾರ್ ದ ಸ್ಕೀಮ್ಸ್ ಆರ್ ವೆರಿಫೈಡ್ ಆ್ಯಂಡ್ ಕಾಪಿ ಆರ್ ಕ್ಯಾಪ್ಟ್ ಅಂಡರ್ ಮೈ ಕಸ್ಟಡಿ ಐ ಹ್ಯಾವ್ ಆಲ್ಸೋ ಕಲೆಕ್ಟೆಡ್ ದ ಕನ್ಸೆಂಟ್ ಫ್ರಮ್ ಪೇರೆಂಟ್ ಗಾರ್ಡಿಯನ್ಸ್ ಆಫ್ ದ ಆಧಾರ್ ಎಸ್ ಇದನ್ನು ನಾವು ಕ್ಲಿಕ್ ಮಾಡಬೇಕು ಇದರಿಂದ ನಮಗೆ ಗೊತ್ತಾಗ್ತದೆ ಆಲ್ ದ ಡಾಕ್ಯುಮೆಂಟ್ಸ್ ಫಾರ್ ದ ಸ್ಕೀಮ್ ಈ ಒಂದು ಸ್ಕೀಮ್ ಅಡಿಯಲ್ಲಿ ಏನು ಅಪ್ಲಿಕೇಶನ್ ಅಪ್ಲೈ ಮಾಡಿರ್ತಾರೆ ಅದಕ್ಕೆ ಸಂಬಂಧಿಸಿದ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ಇನ್ಸ್ಟಿಟ್ಯೂಟ್ ಹೆಡ್ ಆಗಿರುವಂತಹ ಹೆಡ್ ಮಾಸ್ಟರ್ ಅಥವಾ ಹೆಡ್ ಟೀಚರ್ ಅಥವಾ ಪ್ರಿನ್ಸಿಪಲ್ ಇದನ್ನು ನಾವು ಇಟ್ಕೊಳ್ಬೇಕಾಗ್ತದೆ ಫೈನಲಿ ಇಲ್ಲಿ ಅಡ್ಮಿಷನ್ ಫೀ ಟ್ಯೂಷನ್ ಫೀ ಅಂಡ್ ಮಿಸಲೇಜೆ ಫೀ ಹಾಸ್ ಬೀನ್ ಎಂಟರ್ಡ್ ಅಂಡ್ ವೆರಿಫೈಡ್ ಬೈ ಮಿ ಸೊ ಅದನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿ ಕೆಳಗಡೆ ವೆರಿಫೈ ಎಂಬ ಆಪ್ಷನ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ವೆರಿಫೈ ಆಗ್ತದೆ ಸೊ ಈಗ ಮುಂದೆ ಆ ಸ್ಕಾಲರ್ಶಿಪ್ ಪ್ರೊಸೆಸ್ ಮುಂದೆ ಮುಂದಿನ ಒಂದು ಲಾಗಿನ್ಗೆ ಹೋಗುವಂಥದ್ದು ಇದೆ ಸೊ ಆದ ಒಬ್ಬ ಇನ್ಸ್ಟಿಟ್ಯೂಷನ್ ಹೆಡ್ ಮಾಸ್ಟರ್ ಆಗಿ ಪ್ರಿನ್ಸಿಪಲ್ ಆಗಿ ಒಂದು ಹೆಡ್ ಟೀಚರ್ ನಾವು ಆ ಒಂದು ಅಪ್ಲಿಕೇಶನನ್ನು ವೆರಿಫೈ ಮಾಡಿ ಸಬ್ಮಿಟನ್ನು ಮಾಡಬೇಕಾಗ್ತದೆ ಸೊ ಆ ಮಗು ಆ ಸ್ಕಾಲರ್ಶಿಪ್ಷನ್ ಸ್ಕಾಲರ್ಶಿಪ್ಪನ್ನು ಪಡೆಯಲಿಕ್ಕೆ ಸೊ ಆದ್ಮೇಲೆ ಈ ಒಂದು ವಿಡಿಯೋ ಖಂಡಿತವಾಗಿಯೂ ಕೂಡ ಒಂದು ಎನ್ ಎಸ್ ಪಿ ಡಿಯಲ್ಲಿ ಬರುವಂಥ ಸ್ಕಾಲರ್ಶಿಪ್ಸ್ಗಳನ್ನು ಅಪ್ಲೈ ಮಾಡಿದಾಗ ಅಥವಾ ರಿನ್ಯೂವಲ್ ಮಾಡಿದಾಗ ಯಾವ ರೀತಿ ಇಲ್ಲಿ ಅದನ್ನು ವೆರಿಫೈ ಮಾಡ್ಬೋದು ಎಂಬುದರ ಕುರಿತಾಗಿ ನಿಮಗೆ ಉಪಯೋಗವಾಗಿರ್ಬೋದು ಅಂತ ಭಾವಿಸ್ತಾ ಜೈ ಹಿಂದ್ ವಂದೇ ಮಾತರಂ